85 ಚಿತ್ರಮಂದಿರಗಳಲ್ಲಿ ಚಿತ್ರ ಬಿಡುಗಡೆ ಆಗಿದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಭಾಳಷ್ಟು ಶೋಗಳು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಉದಾಹರಣೆಗೆ ಕೆಲವೊಂದು ಕಡೆ 12 ಶೋ, ಕೆಲವೊಂದು ಕಡೆ 10 ಶೋ. ಈ ಥರ ಮುಖ್ಯವಾದ ಮಲ್ಟಿಪ್ಲೆಕ್ಸ್ಗಳಲ್ಲಿ ಐನಾಕ್ಸು, ಕೋರ್ಮಂಗ್ಲ, PVR, ಮಂತ್ರಿ ಮಾಲ್, ಇದೆಲ್ಲ ನಂಬರ್ ಆಫ್ ಶೋಸ್ ಜಾಸ್ತಿ ಕೊಟ್ಟಿದ್ದಾರೆ. ಇದೆಲ್ಲದರಿಂದ ಈ ಹಬ್ಬನೂ ಸೇರಿ ಬಂದಿದ್ದರಿಂದ ಸಿನಿಮಾ ರಿಪೋರ್ಟ್ ಕೂಡ ಭಾಳಷ್ಟು ಚೆನ್ನಾಗಿರೋದ್ರಿಂದ ಜನ ಮೂಗಿಬಿದ್ದು ನಮ್ಮ 4 ದಿನದ ಕಲೆಕ್ಷನ್ನು ಎಲ್ಲ ಡಿಸ್ಟ್ರಿಬ್ಯೂಟರ್ಗಳಿಗೂ ಅವರವರ ಬಂಡವಾಳ ಹಿಂದಿರುಗಿಸುತ್ತೆ ಅನ್ನೋ ಒಂದು ನಂಬಿಕೆ, ಒಂದೇ ವಾರದಲ್ಲಿ ಹಿಂದಿರುಗುತ್ತೆ ಅನ್ನೋ ನಂಬಿಕೆ ಮೇಲೆ ನಾವು ಈ ಒಂದು ಸಕ್ಸಸ್ ಪ್ರೆಸ್ ಮೀಟ್ ಮಾಡಿದ್ದೀವಿ. ಸರ್, ಈ ಥರದ ಒಂದು ಪ್ರೆಸ್ ಮೀಟ್ ಹೇಗೆ ಪ್ಲಾನ್ ಆಯಿತು ಸುದೀಪ್ ಸರ್? ಅಂದರೆ ಇದು ಫಸ್ಟ್ ಟೈಮ್ ಡಿಸ್ಟ್ರಿಬ್ಯೂಟರ್ಗಳೆಲ್ಲ ಬಂದು ಮೆಸೇಜ್ ಬಂದಿದೆ ಅಂತ ಹೇಳ್ತಾರೆ? ಇಲ್ಲ, ಇದಕ್ಕೆ ಮೂಲ ಕಾರಣ ನೀವುಗಳೇ. ಕಾರಣ ಏನಂದರೆ ಪ್ರತಿಯೊಬ್ಬರು ಒಬ್ಬೊಬ್ಬರೇ ಫೋನ್ ಮಾಡ್ತಾಯಿದ್ರು ನಮಗೆ, ಸರ್ ಕಲೆಕ್ಷನ್ ಎಷ್ಟಾಯಿತು, ಡಿಜಿಟಲ್ ಮೀಡಿಯಾ ಅವರು ಫೋನ್ ಮಾಡ್ತಾಯಿದ್ರು, ಸರ್ ಎಷ್ಟಾಗಿದೆ, ಅಂಕಿಅಂಶ ಕೊಡೋಕ್ಕಾಗತ್ತಾ ಅಂತ. ಅದಾದ ನಂತರ ನಾನೇ ಏನು ಮಾಡಿದೆ, ಎಲ್ಲ ಡಿಸ್ಟ್ರಿಬ್ಯೂಟರ್ ನಾವು ಸಂಪರ್ಕದಲ್ಲಿದ್ವಿ. ಸೊ ಎಲ್ಲ ಹಿಂಗೆ ಫೋನ್ ಮಾಡ್ತಿದ್ದಾರೆ, ಸರ್ ಯಾಕೆ ನಾವೆಲ್ಲರೂ ಸೇರಿ ಎಲ್ಲ ಪತ್ರಕರ್ತರಿಗೂ ಮತ್ತು ಟೆಲಿವಿಷನ್ ಮೀಡಿಯಾಗೂ ಮಾಹಿತಿ ಕೊಡೋದು ಒಂದು ಒಳ್ಳೆಯದು ಅನಿಸುತ್ತೆ, ಕನ್ಫ್ಯೂಷನ್ ಇರಲ್ಲ, ಒಂದೊಂದರಲ್ಲಿ ಒಂದೊಂದು ಬರೋ ಬದಲು ಎಲ್ಲದರಲ್ಲೂ ಯುನಾನಿಮಸ್ ಆಗಿ ಕರೆಕ್ಟ್ ನ್ಯೂಸ್ ಬರುತ್ತೆ ಅಂತ ಹೇಳಿದಾಗ ಎಲ್ಲರೂ ಒಪ್ಕೊಂಡು. ಅದಾದಮೇಲೆ ನಾವು ಕೂಡ ಇದನ್ನು ಮಾಡಿದಂಥ ಮುಖ್ಯವಾಗಿ ಸೂರಪ್ಪ ಬಾಬು ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕಾಗಿದೆ. ಯಾಕಂದರೆ ಒಬ್ಬ ನಿರ್ಮಾಪಕ ಏನು ಬಾಧೆ ಬೀಳ್ತಾನೆ ಅನ್ನೋದು ನಾನು ಒಬ್ಬ ನಿರ್ಮಾಪಕನಾಗಿ ಅದ್ರ ನೋವು ನನಗೆ ಗೊತ್ತಿದೆ. ಬಿಗಿನಿಂಗಿಂದ ಒಂದು ಅಡ್ವಾನ್ಸ್ ಕೊಟ್ಟ ದಿಸ್ದಿಂದ ಕತೆ ಓಕೆ ಮಾಡಿ, ಮ್ಯೂಸಿಕ್ ಓಕೆ ಮಾಡಿ, ಶೂಟಿಂಗ್ ಮಾಡಿ, ರಿಲೀಸ್ ಮಾಡೋವರೆಗೂ ಅವನ ಬಾಧೆ ಏನು ಅಂತ ನಾನು ಒಬ್ಬ ನಿರ್ಮಾಪಕ ಆಗಿರೋದನ್ನು ನನಗೆ ಗೊತ್ತಿದೆ. ಸೊ ಮುಖ್ಯವಾಗಿ ಅವ್ರಿಗೂ ಒಂದು ಥ್ಯಾಂಕ್ಸ್ ಗಿವಿಂಗ್ ಹೇಳಬೇಕು. ಅದಾದ್ರ ಜೊತೆಯಲ್ಲಿ ಸುದೀಪ್ ಅವರು ಮತ್ತು ಅದರಲ್ಲಿ ಆ್ಯಕ್ಟ್ ಮಾಡಿದಂಥ ಎಲ್ಲ ಆರ್ಟಿಸ್ಟ್ಗೂ ಥ್ಯಾಂಕ್ಸ್ ಹೇಳಬೇಕು ಅಂತ. KS ರವಿಕುಮಾರ್ ಅವ್ರಿಗೂ ಪ್ರಯತ್ನ ಪಟ್ಟಿವಿ, ಅವರು ಚೆನ್ನೈಯಲ್ಲಿ ಇನ್ಚಾರ್ಜ್ ಆಗಿರೋದ್ರಿಂದ ಅವ್ರು ಬರೋಕ್ಕಾಗಿಲ್ಲ. ಸೊ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ದು ಒಂದು ಜವಾಬ್ದಾರಿ ಇತ್ತು, ಈ ಸಿನಿಮಾಗೆ ಸಂಬಂಧಪಟ್ಟವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ನಮಗೆಲ್ಲ ಒಳ್ಳೇದಾಗ್ತಾ ಇದೆ ಅಂತ. ಜೊತೆಯಲ್ಲಿ ಇದರ ಅಂಕಿಅಂಶನ ಜನರಿಗೆ ಮತ್ತು ಪತ್ರಕರ್ತರಿಗೆ ಕೊಡಬೇಕು ಅನ್ನೋದು, ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಸಂತೋಷ ಆಗ್ತಿರೋದು ಒಬ್ಬ ಡಿಸ್ಟ್ರಿಬ್ಯೂಟರಾಗಿ. ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳ ಮಧ್ಯದಲ್ಲಿ ಕನ್ನಡ ಸಿನಿಮಾನ ಮಲ್ಟಿಪ್ಲೆಕ್ಸ್ಗಳು, ಸಿಂಗಲ್ ಸ್ಕ್ರೀನ್ಗಳು ತುಂಬ ಚೆನ್ನಾಗಿ ನಮಗೆ ಶೋಸ್ ಕೊಟ್ಟಿದ್ದಾರೆ. ಜನ ಕೂಡ ಅದನ್ನು ಒಪ್ಕೊಂಡು ನಮಗೆ ಒಳ್ಳೆ ಸಿನಿಮಾಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಾನು ಕರ್ನಾಟಕ ಜನತೆಗೆ ಇದ್ರ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಬೆಂಗಳೂರು ಬಿಟ್ಟು ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್? ಮೇಡಮ್, ಬೆಂಗಳೂರು ಅಷ್ಟೇ ಅಲ್ಲ, ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲಿ. ಉದಾಹರಣೆಗೆ ಈಗ ನಮ್ಮ ಆಗಲೇ ಮೈಸೂರು ಡಿಸ್ಟ್ರಿಬ್ಯೂಟರ್ ಹೇಳಿದ್ರು, 5 ಥಿಯೇಟ್ರು, 2 ಮಲ್ಟಿಪ್ಲೆಕ್ಸು, ಆಲ್ ಶೋಸ್ ಫುಲ್ ಟಿಲ್ ಕೂಡ. ಅದೇ ರೀತಿ ಮಂಡ್ಯದಲ್ಲಿ 2 ಥಿಯೇಟ್ರು, ತುಮಕೂರಲ್ಲಿ 2 ಥಿಯೇಟ್ರು, ದಾವಣಗೆರೆಯಲ್ಲಿ 2 ಥಿಯೇಟ್ರು, ಮಲ್ಲಿಕಾರ್ಜುನ ಚಿತ್ರಮಂದಿರ ಶಿವಮೊಗ್ಗದಲ್ಲಿ 7 ಶೋ ಕೊಟ್ಟಿದ್ದಾರೆ ಮೊದಲನೇ ದಿನ. ಬಳ್ಳಾರಿಯಲ್ಲಿ ಬೆಳಗಿನ ಜಾವ ಒಂದು ತೆಲುಗು ಸಿನಿಮಾ ಮಾದರಿಯಲ್ಲಿ ಅರ್ಲಿ ಮಾರ್ನಿಂಗ್ 1:00 ಶೋ ಕೊಟ್ಟಿದ್ದಾರೆ. ಈ ಥರ ಇಲ್ಲಿ ಅಲ್ಲಿ ಅನ್ನಂಗಿಲ್ಲ, ಎಲ್ಲ ಕಡೆಯಲ್ಲೂ ಭಾಳ ಚೆನ್ನಾಗಿ ಓಪನಿಂಗ್ ತೊಗೊಂಡಂತೆ. ಆಮೇಲೆ ಇವತ್ತು ಕೂಡ ಮಂಗಳವಾರದ ಮಧ್ಯಾಹ್ನದ ಆಟಗಳು ಕಲೆಕ್ಷನ್ ಕೂಡ ಭಾಳ ಚೆನ್ನಾಗಿದೆ.